ಎಷ್ಟು ತಿಂಗಳಿಗೊಮ್ಮೆ ಸ್ಕ್ಯಾನ್ ಮಾಡಿಸಿದ್ರೆ ಒಳ್ಳೆಯದು? ಸುಮ್ಮನೆ ಸ್ಕ್ಯಾನ್ ಮಾಡಿಸೋವಂಥ ಅವಶ್ಯಕತೆ ಇಲ್ಲ. ಯಾವುದಾದ್ರೂ ಒಂದು ಕಾರಣದಿಂದ ಅವ್ರಿಗೆ ಮುಟ್ಟಿನಲ್ಲಿ ಏರ್ಪೇರ್ ಏನಾದರೂ ಕಾಣಿಸ್ಕೊಂಡಾಗ, ಹೊಟ್ಟೆ ನೋವಿದ್ದಾಗ, ಕೆಳಗಡೆ ಹೊಟ್ಟೆ ನೋವು ಆ ಥರ ಕೆಳಗಡೆಯಲ್ಲಿ ಏನಾದರೂ ಒಂದು ಇದ್ದಕ್ಕಿದ್ದಂಗೆ ಒಂದು ಕೈನಲ್ಲಿ ಗಡ್ಡೆ ಕಾಣಿಸ್ಕೊಳ್ತಾ ಇದೆ ಅಥವಾ ಏನಾದರೂ ಒಂದು ದೊಡ್ಡ ಟ್ಯೂಮರ್ ಥರ ಕಾಣಿಸಿದೆ, ಅಂಥ ಆ ಥರ ಸಂದರ್ಭಗಳಲ್ಲಿ ಮಾತ್ರ ಅದನ್ನು ಮಾಡಿಸ್ತೀವಿ ಹೊರತು ಸುಮ್ಮನೆ ಎಲ್ರಿಗೂ ಚಿಕ್ಕ ವಯಸ್ಸಲ್ಲೆಲ್ಲ ಮಾಡಿಸೋದು ಬೇಕಿಲ್ಲ. ಮತ್ತು ಒಂದು ಮದುವೆಯ ನಂತರ, ಒಂದು ವಯಸ್ಸಿನ ನಂತರ, ಬೇರೆ ಇತರೆ ಕಾರಣಗಳಿಗೆ ಕೆಲವು ಸಲ ಚಾನ್ಸ್ ಡಿಟೆಕ್ಷನ್ ಅಂತೀವಿ, ಇನ್ನೇನೋ ನಾವು ನೋಡೋಕ್ಕೆ ಹೋಗಿರ್ತೀವಿ ಆದರೆ ಇಲ್ಲಿ ಓವರಿನಲ್ಲಿ ಒಂದು ಸಿಸ್ಟ್ ಕಾಣಿಸುತ್ತೆ, ಗಡ್ಡೆ ಕಾಣಿಸುತ್ತೆ. ಸೊ ಈ ಥರ ಸಂದರ್ಭಗಳಲ್ಲಿ ಮಾತ್ರ ಸ್ಕ್ಯಾನಿಂಗ್ ಬೇಕಾಗತ್ತೆ. ಮತ್ತು ಕೆಲವರು ಫಾಲೋ ಅಪ್ ಸ್ಕ್ಯಾನ್ಸು, ಅದು ಏನಾದರೂ ಕಡಿಮೆ ಆಗಿದೆಯಾ, ಜಾಸ್ತಿ ಆಗಿದೆಯಾ, ಏನಾಗಿದೆ ಅನ್ನೋದನ್ನು ಆ ವೈದ್ಯರು ತಿಳಿಸ್ಕೊಡ್ತಾರೆ. ಆ ಕೇಸಿನ ಪರೀಕ್ಷೆ ಮಾಡಿ ನಂತರ ಯಾವ ರೀತಿ ಅವಶ್ಯಕತೆ ಇರುತ್ತೋ ಅದು ಹೇಳ್ತಾರೆ. PCODಯಿಂದ ಮುಕ್ತಿ ಪಡೆಯೋದಕ್ಕೆ ಯಾವ ರೀತಿಯ ಚಿಕಿತ್ಸೆ ಬೆಸ್ಟ್ ಅಂತೀರಿ? PCODಯಿಂದ ಮೊದಲು ಅದನ್ನು ತಡೆಗಟ್ಟೋದು, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಅದನ್ನು ಸರಿಯಾದ ಒಂದು ಜೀವನ ಶೈಲಿ, ಆಹಾರ ಪದ್ಧತಿ, ವ್ಯಾಯಾಮ ಮತ್ತು ಇವರ ಅನುವಂಶಿಕ ಗುಣಗಳಲ್ಲಿರೋರಲ್ಲಿ ಜಾಸ್ತಿ ಒಂದು ಮುನ್ನೆಚ್ಚರಿಕೆ ಕ್ರಮ ತಗೊಂಡ್ರೆ ಅದನ್ನು ತಡೆಗಟ್ಬೋದು, ಅದು ಮೊದಲು ಇಂಪಾರ್ಟೆಂಟ್. ಬಟ್ ಈ ಒಂದು ವೇಳೆ PCOD ಬಂದಿದ್ದಾದಮೇಲೂ ಕೂಡ ತುಂಬ ಜನ ಹುಡುಗಿಯರು ಮತ್ತು ಅವರು ಸ್ತ್ರೀಯರು ಹೆದರ್ಕೊಳ್ತಾರೆ. PCOD ಬಂದ ತಕ್ಷಣ ಏನೋ ಕ್ಯಾನ್ಸರ್ ಬಂದುಬಿಟ್ಟಿದೆ ಅನ್ನೋ ರೀತಿ, ಏನೋ ಇದಾಗತ್ತಂತೆ, ದಪ್ಪ ಆಗತ್ತಂತೆ, ನಮ್ಮ ಮುಟ್ಟು ಬರಲ್ಲ, ಮಕ್ಕಳಾಗೋದಿಲ್ಲ, ಮುಂದೆ ಡಯಾಬಿಟಿಸ್ ಬರುತ್ತೆ, ಈ ಥರದ್ದೆಲ್ಲ ಎಲ್ಲ ಇವಾಗ ಗೂಗಲ್ ನೆಟ್ಟಲ್ಲೇ ಹೋಗ್ಬಿಟ್ಟು ಏನೇನೋ ಓದ್ಬಿಟ್ಟು ತಮಗೆಲ್ಲನೂ ಅನ್ವಯಿಸ್ಕೊಂಡು ಬೇಡದ ಆತಂಕಗಳನ್ನು ಪಟ್ಕೊಳ್ತಾರೆ. ಅವರಿಗೆ ಯಾವುದೇ ತೂಕ ಜಾಸ್ತಿ ಆಗ್ತಿದೆ, ಮುಟ್ಟಿನ ತೊಂದರೆ ಆಗ್ತಿದೆ, ಅಥವಾ ಮಕ್ಕಳಾಗಿಲ್ಲ, ಬಂಜೆತನ ಏನಾದರೂ ಆಗಿದೆ, ಈ ರೀತಿ ಇದ್ದಾಗ ವೈದ್ಯರ ಹತ್ರ ಹೋಗಿ ಪರೀಕ್ಷೆ ಮಾಡಿ, PCOD ಇದ್ದರೆ ಅದಕ್ಕೂ ಚಿಕಿತ್ಸೆ ಇದೆ. ಮೊದಲನೇದು ಜೀವನ ಶೈಲಿ, ಇನ್ನೊಂದು ಅದಕ್ಕಾಗಿ ಕೊಡೋ ಅಂಥ ಒಂದು ಕೆಲವು ಟ್ಯಾಬ್ಲೆಟ್ಗಳು ಮತ್ತು ಔಷಧಿಗಳು ಲಭ್ಯ ಇದೆ. ಅದಕ್ಕೂ ಹೆಚ್ಚಿನ ಮೀರಿ ಅದು ಕೆಲವರಿಗೆ ಬಂಜೆತನದಲ್ಲಿ ಅವ್ರ ಮಕ್ಕಳಾಗಲಿ ಲ್ಯಾಪ್ರೋಸ್ಕೋಪು ಅದರೊಳಗೆಲ್ಲ ನೋಡಿ ಯಾವ ರೀತಿ ಇದೆ ಅಂತ ಕೆಲವು ಸಿಸ್ಟುಗಳನ್ನು ನಾವು ತೆಗಿಬೋದು, ಅದಕ್ಕಾಗಿ ಚಿಕಿತ್ಸೆ ಕೊಡ್ಬೋದು. ಈ ರೀತಿ ಯಾವ ರೀತಿ ಅವರವ್ರಿಗೆ, ಪ್ರತಿ ವ್ಯಕ್ತಿ, ಪ್ರತಿ ಸ್ತ್ರೀ ಅಥವಾ ಪ್ರತಿ ಹುಡುಗಿಯೂ ಬೇರೆ ಬೇರೆ, ಅವರ ದೇಹಕ್ಕೆ ತಕ್ಕಂತೆ, ಅವರ ಸಮಸ್ಯೆಗೆ ತಕ್ಕಂತೆ ನಾವು ಅದಕ್ಕೆ ಚಿಕಿತ್ಸೆ ಕೊಡಬೇಕಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.